ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶಿರಾದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾತನಾಡಿದರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶಿರಾದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾತನಾಡಿದರು. ಮಾಜಿ ಶಾಸಕ ನಾರಾಯಣ್, ತುಮಲು ಮಾಜಿ ಅಧ್ಯಕ್ಷರಾದ ಚಂದ್ರಪ್ಪ, ಶಿರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪಿ ಆರ್ ಮಂಜುನಾಥ್, ಮುಖಂಡರಾದ ಎಸ್ಎನ್ ಕೃಷ್ಣಯ್ಯ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಶಿರಾ ತಾಲೂಕಿನ ಹನುಮನಹಳ್ಳಿ ಮತ್ತು ಗೌಡ್ಗಿರಿಗೆ ಹೋಗುವ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಮತ್ತು ಓಮಿನಿ ಕಾರ್ ಡಿಕ್ಕಿ. ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿಯಾಗಿಲ್ಲ. ಗಾಯಗೊಂಡವರನ್ನು 108 ವಾಹನದಲ್ಲಿ ಶಿರಾ ನಗರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹನುಮನಹಳ್ಳಿ ರಸ್ತೆಯಲ್ಲಿ ಓಮಿನಿ ಮತ್ತು ದ್ವಿಚಕ್ರ ವಾಹನ ಅಪಘಾತ ಆಗಿದೆ. ಸದ್ಯ ಇವ್ರದ ಯಾವುದೇ ಇದುವಾದ ಪ್ರಾಣಹಾನಿ ಆಗಿಲ್ಲ. ಇವರು ಶಿರಾದ ಕುಂಕುಮಾರ್ ಅವರು. ಇವರು ಏನ್ ಹೆಸರು ನಿಮ್ದು? ಚನ್ನಕೇಶವ. ನೀವ್ ಯಾವ ಕಡೆಯಿಂದ ಬರ್ತಾಯಿದ್ರಿ? ನೀವ್ ಯಾವ ಕಡೆ ಹೋಗ್ತಿದ್ರಿ? ಈಗ ಪಟ್ನಾಕ್ನಳ್ಳಿ ಕಡೆಗೆ ಹೋಗ್ತಾ ಇದ್ದೀವಿ. ಪಟ್ನಾಕ್ನಳ್ಳಿ ಕಡೆ ಪಟ್ನಾಕ್ನಳ್ಳಿ ಕಡೆಗೆ ನಾವು ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ ನಿಧಾನಕ್ಕೆ. ನಿಧಾನಕ್ಕೆ ಹೋಗ್ತಾ ಇದ್ರೆ ಆತ ಸ್ಪೀಡ್ ಆಗಿ ಬಂದ್ಬಿಟ್ಟ. ಯಾವ ಕಡೆ ಬಂದಿದಂಗೆ ಆಗ ಅಲ್ಲಿ ಹೊಡೆದಿದ ನೋಡಿ, ಆ ಕಡೆ ಸೈಡ್ಗೆ ಬನ್ನಿ, ಅಲ್ಲಿ ಫೋಟೋ ತಕ್ಕೊಳ್ಳಿ. ಅಲ್ಲಿ ಹೊಡೆದೈತೆ ಸಮಯ. ಇಲ್ಲ ಇಲ್ಲ, ಆಕ್ಚುಲಿ ಬಿದ್ದು ನಾವೆಲ್ಲ ಇದು ಎತ್ಬಿಟ್ಟು ಗಾಡಿ ಬನ್ನಿ ಸರ್, ಬನ್ನಿ ನೋಡಿ, ಇಲ್ಲಿ ಇಲ್ಲಿ ಕೂತ್ಬಿಟ್ಟ ಇಲ್ಲಿಗೆ. ಇಲ್ಲ ಇಲ್ಲಿ ಅಂಚಿಲ್ಲ, ಅದೇ ಸಮಸ್ಯೆ ಆಗಿರೋದು. ನೋಡಿ ಈ ಡಿಕ್ಕಿಯಿಂದ ಒಳಗಡೆ ಒಂದು ತಲೆ ಇದು ಹೆಲ್ಮೆಟ್ ಬಿದ್ದಿದೆ. ಇಲ್ಲಿ ಸರ್ಕಲ್ ಆಗಿ ಸರ್ಕಲ್ ಇರೋದ್ರಿಂದ ಕಾರಣ ಇಲ್ಲಿ ಆ ಕಡೆ ಈ ಕಡೆಯಿಂದ ಬರ್ತಕ್ಕಂಥ ವಾಹನಗಳು ವೇಗವಾಗಿ ಬಂದಿರೋ ಕಾರಣ ಓಮಿನಿ ಕಾರ್ಗೆ ದ್ವಿಚಕ್ರ ಗುದ್ದಿದೆ. ಗುದ್ದಿದ ರಭಸಕ್ಕೆ ಇವರು ಓಮಿನಿ ಬಸ್ಸು ಪಲ್ಟಿಯಾಗಿದೆ. ಓಮಿನಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇವರು ಶಿರಾದ ಅವರು, ಶಿರಾದಿಂದ ಕುಂಕುಮ ಮತ್ತು ಇತರೆ ಸಾಮಾನುಗಳನ್ನ, ಬಟ್ಟೆ ಸಾಮಾನುಗಳನ್ನ ಹಳ್ಳಿ ಹಳ್ಳಿಗೂ ಮಾರಾಟ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಈಗ ಆಂಬ್ಯುಲೆನ್ಸ್ ಬಂದು ಅವರಿಗೆ ಕರ್ಕೊಂಡೋಗ್ತಿದೆ. ಸ್ವಲ್ಪ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಅದು ಬಿಟ್ಟರೆ ಮತ್ತಿನ್ನೇನು ಆಗಿಲ್ಲ. ಶಿರಾ ಉಚ್ಚಿನಹಳ್ಳಿ ಗೇಟ್ನಲ್ಲಿ ಓಮಿನಿ ಮತ್ತು ದ್ವಿಚಕ್ರ ವಾಹನ. ಈ ಅಮ್ಮ ಓಮಿನಿ ಆಗಿತ್ತಾ? ಎಲ್ಲಿ ಗೇಟ್ ಬಿದ್ದಿದ್ದಮ್ಮ ನಿಮಗೆ? ಇವರು ಟೂ ವೀಲರ್ ಬಂದು ಕೂತಿರೋದು. ಅವರು ಆಂಬ್ಯುಲೆನ್ಸ್ನಲ್ಲಿ ಫಸ್ಟ್ ಏಡ್ ಮಾಡಿ ಅವರಿಗೆ ಶಿರಾಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ಆಗಿಲ್ಲ, ಗಾಡಿಗೆ ಇದಾಗಿದ್ಬಿಡು. ಕುಂಕುಮ ಮತ್ತು ಪಿ ಪಿ ಪಿನ ಮಾರ ಅಂತಾರೆ ಇವರು. ಇವರು ಶಿರಾದವರು. ಟೂ ವೀಲರ್ ಅಲ್ಲ, ಅವರಲ್ಲ ಅವರು ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹನುಮನಹಳ್ಳಿ ರಸ್ತೆಯಲ್ಲಿ, ಹನುಮನಹಳ್ಳಿಯಿಂದ ಗೌಡಗಿರಿಗೆ ಹೋಗೋಂಥ ಒಂದು ಸರ್ಕಲ್ನಲ್ಲಿ ಆಗಿರೋಂಥ ಘಟನೆ ಇದು. ಹೊಡೆದಿರೋ ರಭಸಕ್ಕೆ ಓಮಿನಿ ಬಂದು ಹಳ್ಳಕ್ಕೆ ಬಿದ್ದಿದೆ. ಯಾವುದೇ ವಿಧವಾದ ಪ್ರಾಣಹಾನಿ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವ ರೋಗಿಗಳನ್ನ 108 ಆಂಬ್ಯುಲೆನ್ಸ್ ಮೂಲಕ ಶಿರಾ ನಗರ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗ್ತಾಯಿದೆ. ದ್ವಿಚಕ್ರ ಮತ್ತು ಓಮಿನಿ ಶಿರಾ ನಗರದ ಬೈಕ್ ಸವಾರರು ಲಾಕ್ಡೌನ್ ಸಡಿಲಿಕೆಯಾಗಿದ್ದಕ್ಕೆ ಕನಿಷ್ಠ ಪಕ್ಷ ಮಾಸ್ಕ್ ಕೂಡ ಧರಿಸದವರಿಗೆ ನಗರಸಭೆಯ ಅಧಿಕಾರಿಗಳು ತಿಳುವಳಿಕೆ ನೀಡುವ ಜೊತೆಗೆ ದಂಡ ವಿಧಿಸುತ್ತಿದ್ದಾರೆ. ಶಿರಾ ನಗರಸಭೆಯ ಅಧಿಕಾರಿಗಳು
ನಗರದ ಖಾಸಗಿ ನಿಲ್ದಾಣದಲ್ಲಿ ಮಾಸ್ಕ್ ಧರಿಸದ ಬೈಕ್ ಸವಾರರು ವಾಹನ ಸವಾರರಿಗೆ ಎಚ್ಚರಿಕೆಯ ಜೊತೆಗೆ ದಂಡ ನೀಡುವ ಮಾಸ್ಕ್ ಇಲ್ಲ ಒಂದು ನಗರಸಭೆ ಅಧಿಕಾರಿಗಳು ಶಿರಾ ಜನತೆ ಲಾಕ್ಡೌನ್ ಸಡಿಲಿಕೆಯಾಗಿರುವುದರಿಂದ ಯಾವುದೇ ನಿಯಮ ಪಾಲಿಸದೆ ಬೈಕ್ ಸವಾರರು ಮಾಸ್ಕ್ ಧರಿಸದೆ ಅಡ್ಡಾಡುತ್ತಿರುವುದನ್ನು ಕಂಡ ನಗರಸಭೆ ಅಧಿಕಾರಿಗಳು ದಂಡ ವಿಧಿಸುತ್ತಾರೆ ಅಣ್ಣರು ಅಣ್ಣರು ನೀಡಿ ಅಣ್ಣರು ಹಿಂದಿನ
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.